ತುಮಕೂರಿನಲ್ಲಿ ಗೂಳರವಿಯಲ್ಲಿರುವ ದೊಡ್ಡಲಕ್ಷ್ಮೀ ದೇವರ ದೇವಾಲಯದ ಉದ್ಘಾಟನೆ ಹಾಗೂ ವಿಮಾನ ಗೋಪುರ ಕಳಸ ಪ್ರತಿಷ್ಠಾಪನಾ ಮಹೋತ್ಸವವನ್ನು ನಡೆಸಲಾಯಿತು. ದೇವಾಲಯದ ಉದ್ಘಾಟನಾ ಅಂಗವಾಗಿ ದೊಡ್ಡಲಕ್ಷ್ಮೀ ಅಮ್ಮನವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿದ್ದು, ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತು ಅಮ್ಮನವರ ಅಲಂಕಾರವನ್ನು ಕಣ್ತುಂಬಿಕೊಂಡರು. ದೊಡ್ಡಲಕ್ಷ್ಮೀ ಅಮ್ಮನವರ ದೇವಾಲಯ ಬಹಳ ಪುರಾತನ ಕಾಲದ ದೇವಾಲಯವಾಗಿದ್ದು ಹಿಂದಿನಿಂದಲೂ ಅಪಾರ ಭಕ್ತಿ ಬಳಗವನ್ನು ಹೊಂದಿದೆ. ಇನ್ನು ಈ ದೇವಾಲಯ ಶಿಥಿಲಗೊಂಡಿದ್ದು ಇಂದು ನೂತನವಾಗಿ ದೇವಾಲಯ ನಿರ್ಮಿಸಿ ಉದ್ಘಾಟನೆ ಮಾಡಲಾಗುತ್ತಿದೆ. ಇದರ ಜೊತೆಗೆ ದೇವಾಲಯದ ವಿಮಾನ ಗೋಪುರ ಕಳಸವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ದೇವಾಲಯದ ಉದ್ಘಾಟನೆ ಅಂಗವಾಗಿ ಅಮ್ಮನವರಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಲಾಗಿದೆ ಎಂದು ಭಕ್ತಾದಿ ಸುನೀಲ್ ಹೇಳಿದರು. ಇವತ್ತಿನ ಕಾರ್ಯಕ್ರಮ ಏನಂತಂದ್ರೆ ನೂತನವಾದ ದೇವಾಲಯದ ಉದ್ಘಾಟನೋತ್ಸವ ಹಾಗೂ ವಿಮಾನ ಗೋಪುರದ ಕುಂಭಾಭಿಷೇಕ ಹೋಮ ನೂತನವಾಗಿ ಪ್ರಾರಂಭವಾಗಿದೆ. ದೇವಸ್ಥಾನ ತುಂಬ ವಿಶೇಷವಾಗಿ ವಿಜೃಂಭಣೆಯಿಂದ ನಡೀತಕ್ಕಂಥ ಕಾರ್ಯಕ್ರಮ ಇದು ಭಾಳ ಅದ್ದೂರಿಯಾಗಿ ನೆರವೇರಿದೆ. ಸುಮಾರು ಪುರಾತನ ಕಾಲದಿಂದಲೂ ಬಂದಿರತಕ್ಕಂಥ ದೇವಾಲಯ ಇದು, ದೊಡ್ಡಲಕ್ಷ್ಮೀ ದೇವರ ದೇವಾಲಯ. ಈ ಒಂದು ನಮ್ಮ ದೊಡ್ಡಲಕ್ಷ್ಮೀ ದೇವರ ಅಣ್ಣ ತಮ್ಮಂದಿರ ಒಂದು ಒಕ್ಕೂಟದ ಎಲ್ಲರೂ ಸೇರಿ ಒಂದು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇನ್ನು ಈ ಸಂದರ್ಭದಲ್ಲಿ ದೊಡ್ಡಲಕ್ಷ್ಮೀ ದೇವಿ ಅಮ್ಮನವರ ದರ್ಶನ ಪಡೆದು ಬಂದ ಅಪಾರ ಭಕ್ತಾದಿಗಳಿಗೆ ದೇವಾಲಯದ ಟ್ರಸ್ಟ್ ವತಿಯಿಂದ ಅನ್ನ ಸಂತರ್ಪಣೆಯನ್ನು ಸಹ ನೆರವೇರಿಸಲಾಯಿತು. ವಾಣಿಜ್ಯ ಶಾಸ್ತ್ರ ವಿಭಾಗದ ವತಿಯಿಂದ ತುಮಕೂರು ನಗರದ ವಿಶ್ವವಿದ್ಯಾನಿಲಯದಲ್ಲಿ ಅಂತರ್ಗತ ಬೆಳವಣಿಗೆಗಾಗಿ ನವೀನ ತಂತ್ರಗಳು ಹಾಗೂ ಸಮರ್ಥನೀಯ ಆರ್ಥಿಕ ಅಭಿವೃದ್ಧಿಗಾಗಿ ಅವಕಾಶ ಎಂಬ ಎರಡು ದಿನದ ರಾಷ್ಟ್ರೀಯ ಕಾರ್ಯಾಗಾರವನ್ನು ನಡೆಸಲಾಯಿತು. ವಿದ್ಯಾರ್ಥಿಗಳು ಕನಸನ್ನು ಕಾಣುವ ಮೂಲಕ ಮುಂದಿನ ತಮ್ಮ ದಾರಿಯನ್ನು ತಲುಪಬೇಕು, ಆದ್ದರಿಂದಲೇ ಕನಸಿನ ಮೂಲಕ ಗುರಿಯನ್ನು ವಿದ್ಯಾರ್ಥಿಗಳು ತಲುಪಬೇಕು. ಅಬ್ದುಲ್ ಕಲಾಂ ಹೇಳಿದ ಮಾತಿನಂತೆ ಪ್ರತಿಯೊಬ್ಬರೂ ನಡೆದುಕೊಂಡು ಅವರ ಮಾರ್ಗೋಪಾಯಗಳನ್ನು ಅನುಸರಿಸಬೇಕು, ಆಗ ನಿಮ್ಮ ಗುರಿಯನ್ನ ನೀವು ಮುಟ್ಟಬಹುದು. ರಾತ್ರಿಯಲ್ಲಿ ಕಾಣುವ ಕನಸು ಕೇವಲ ಕಾಲ್ಪನಿಕವಾಗಿರುತ್ತದೆ, ಆದ್ದರಿಂದ ಹಗಲಿನಲ್ಲಿ ಮಕ್ಕಳು ಕನಸು ಕಾಣಬೇಕು, ಆಗ ನನಸಾಗುತ್ತದೆ ಎಂದು ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ವೈ ಎಸ್ ಸಿದ್ದೇಗೌಡ ಹೇಳಿದರು. Will definitely give a kind of that impetus to the younger generation so that they had they bring accolades in all their endeavor so as to reach the quality thereby standing on par with. ಇನ್ನು ಕಾರ್ಯಕ್ರಮದಲ್ಲಿ ರವೀಂದ್ರನಾಥ್ ಕೌಶಿಕ್, ಹೆಚ್ ಜಿ ಚಂದ್ರಶೇಖರ್, ಪ್ರೊಫೆಸರ್ ಬಿ ಶೇಖರ್, ಸುದರ್ಶನ್ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.